ದಿನಾಂಕ 28/7/2022 ನಿನ್ನೆ ಸಂಜೆ ಯಾರು RSS ಹಿನ್ನೆಲೆಯಲ್ಲಂತಹ ವ್ಯಕ್ತಿಗಳು ಮೂರು ಯುವಕರು ಕಾರಲ್ಲಿ ಬಂದು ಅಮಾಯಕ ಹುಡುಗ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಗುರುತಿಸುವಂಥ ಮತ್ತು ಸಾಮಾಜಿಕ ರಂಗಗಳಲ್ಲಿ ಕೂಡ ಉತ್ತಮ ಸೇವೆ ಮಾಡುವಂಥ ಒಂದು ಮನಸ್ಸಿಗಿರುವಂಥ ಫಾಜಿಲ್ ಎಂಬ ಹುಡುಗನನ್ನು ನಿರ್ದಾಕ್ಷಿಣ್ಯವಾಗಿ ಸುರತ್ಕಲ್ ಜಂಕ್ಷನ್ನಲ್ಲಿ ಈ ಒಂದು ಹತ್ಯೆಯನ್ನು ಮಾಡಲಾಗಿದೆ. ಪ್ರಪ್ರಥಮವಾಗಿ ನಾನು ಈ ಹತ್ಯೆಯನ್ನು ಬಹಳ ಪ್ರಬಲವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಹೇಳಿಕಿರುವುದೇನಂತ ಹೇಳಿದರೆ ಈ BJP ಸರ್ಕಾರ ಹೆಣ್ಣ ಶವದ ಮೇಲೆ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲಿನ MLAಗಳು, MPಗಳು ಎಲ್ಲ ಇದ್ದುಕೊಂಡೇ ಇಂಥ ಒಂದು ಮರ್ಡರ್ ಆಗ್ತದೆ ಅಂತ ಹೇಳಿದರೆ ಇನ್ನು ಬಾಕಿಯ ವ್ಯವಸ್ಥೆ ಏನು? ಇಂತಹ ಉತ್ತಮ ಏನು ಅಧಿಕಾರವುಳ್ಳಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಬೊಮ್ಮಾಯಿ ಅವರಿದ್ದರು, ಮಿನಿಸ್ಟ್ರಿಗಳಿದ್ದರು, ಎಲ್ಲರೂ ಇದ್ದರು. ನನಗೆ ಅನ್ನಿಸ್ತಾ ಇದೆ ಇದರ ಹಿಂದೆ ರಾಜಕೀಯ ಶಕ್ತಿಗಳ ಕೈವಾಡ ಇದೆ. ಬಹುಶಃ ಕಳೆದ ಒಂದು ವಾರಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮೂರು ಹತ್ಯೆಗಳು ಇಲ್ಲಿ ನಡೀತಾ ಇದೆ. ನಾವಿದನ್ನು ಬಹಳ ಪ್ರಬಲವಾಗಿ ಈ ಮೂರು ಹತ್ಯೆಗಳನ್ನು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇದು ನಿಮಗೆ ಹೇಳಿಕ್ಕಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇದರ ಹಿಂದೆ ಯಾರಿದ್ದಾರೆ ಎಂಬುದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇದನ್ನು ತನಿಖೆಗೊಳಿಸಬೇಕು, ತನಿಖೆ ಮಾಡಬೇಕು. ತನಿಖೆ ಮಾಡಿದರ ಹಿಂದೆ ಯಾರಿದ್ದಾರೆ, ಯಾರು ಇದರ ಲಾಭವನ್ನು ಪಡೆಯಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರುಗಳಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಮಾಡುವಂಥದ್ದನ್ನು ಇಲ್ಲಿನ ಸರ್ಕಾರ ಮತ್ತು ಇಲ್ಲಿನ ಪೊಲೀಸ್ ಇಲಾಖೆ ಮಾಡಬೇಕು. ಒಂದನೇ ಎರಡನೇದಾಗಿ ಹೇಳಲಿಕ್ಕಿರುವಂಥದ್ದು, ಕೆಲವು ಮಾಧ್ಯಮಗಳು ಬಹಳ ಮನಸ್ಸಿಗೆ ನೋವುಂಟು ಮಾಡುವಂತಹ ರೀತಿಯಲ್ಲಿ ಈ ಒಂದು ಮರ್ಡರ್ ಆದ ತಕ್ಷಣ ಒಂದು ಮುಸ್ಲಿಂ ಯುವಕರ ಮೇಲೆ ಏನು ಮರ್ಡರ್ ಆಗ್ತದೆ ಆವಾಗ ಯಾವುದೇ ರೀತಿಯ ಉದ್ರೇಕಕಾರಿಯಾದಂತಹ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇಲ್ಲ. ಅದು ಯಾವುದೇ ಮುಸ್ಲಿಮೇತರ ಮರ್ಡರ್ ಆದಂಥ ತಕ್ಷಣದಲ್ಲಿ ಏನೆಲ್ಲ ಕನೆಕ್ಟ್ ಮಾಡುವಂಥದ್ದು, ಲವ್ ಜಿಹಾದ್ ಅಂತ ಹೇಳುವಂಥದ್ದು ಅಥವಾ ಸರ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇದು ಮೂರನೇ ಹತ್ಯೆ ಆಗಲಿಕ್ಕೆ ಕಾರಣ ಮ್ಯಾಕ್ಸಿಮಮ್ ಇಲ್ಲಿನ ಕೆಲವು ಮಾಧ್ಯಮಗಳು ಬಹಳ ವಿಚಿತ್ರಕಾರಿಯಾದಂಥ ರೀತಿಯಲ್ಲಿ ಇಲ್ಲಿನ ಆ ಒಂದು ರಾತ್ರಿಯಿಂದ ಮೊನ್ನೆಯಿಂದ ಇಡೀ ಒಂದು ದಿವಸ ಆ ಒಂದು ಪ್ರವೀಣ್ನ ಹತ್ಯೆಯಾದ ನಂತರ ಏನೆಲ್ಲ ಊಹಾಪೋಹಗಳನ್ನು ಗಳಿಸಿಕೊಂಡು ಕೆಲವು ಮಾಧ್ಯಮಗಳು, ನಾನೆಲ್ಲರನ್ನು ಹೇಳ್ತಾ ಇಲ್ಲ, ಬಹಳ ಜನರಿಗೆ ನೋವುಂಟು ಮಾಡುವಂಥ ರೀತಿಯಲ್ಲಿ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮತ್ತೊಂದು ಕೊಲೆ ಆಯಿತು. ನೀವು ಸರಿ, ಇಲ್ಲಿ ಮಸೂದ್ ಎಂಬವರನ್ನು ಹತ್ಯೆಯಾದಂಥ ಏನೂ ದೊಡ್ಡ ಮಾಧ್ಯಮಗಳಲ್ಲಿ ವಿಚಾರವಾಗಲಿಲ್ಲ. ಅದೇ ಪ್ರವೀಣನಂತ ಮರ್ಡರ್ ಆದ ತಕ್ಷಣ ಬಹಳವಾದಂಥ ಒಂದು ವಿಚಾರ ಬಹಳ ವಿಜೃಂಭಣೆಯಿಂದ ಸಾಗಿಸ್ತಾ ಬೊಮ್ಮಯ್ಯವರು ಬಂದರೂ ಕೂಡ ಅವರನ್ನು ಭೇಟಿಯಾಗಲಿ, ಅದನ್ನು ನಾನು ಹೇಳ್ತಾ ಬರ್ತಾ ಇದ್ದೇನೆ. ಮೂರನೇದಾಗಿ ನಿಮ್ಗೆ ಹೇಳ್ತಿರುವಂಥದ್ದು, ಮೊನ್ನೆ ಮಸೂದ್ ಅವರ ಮರಣದ ನಂತರ ಆ ಮರಣದ ಆ ಶವಯಾತ್ರೆಯನ್ನು ನಾವು ಬಹಳ ಅತ್ಯುತ್ತಮವಾಗಿ ಮುಸ್ಲಿಂ ಸಮುದಾಯ ಅಲ್ಲಿ ಅದರ ದಫನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮಾಡಿದ್ದೀವಿ. ಯಾವುದೇ ರೀತಿಯ ಅಶಾಂತಿ ಉಂಟು ಮಾಡುವಂಥ ಕೆಲಸಗಳನ್ನು ಯಾವ ನಮ್ಮ ಸಮುದಾಯ ಆಗಲಿ ಇತರ ಸಮುದಾಯಗಳು ಮಾಡಲಿಲ್ಲ. ಅದೇ ರೀತಿ ಪ್ರವೀಣ್ ಅವರ ಆ ಏನು ಹತ್ಯೆಯಾಗಿದೆ ಅದನ್ನು ಕೂಡ ನಾವು ಖಂಡಿಸ್ತೇವೆ. ಆ ಸಂದರ್ಭದಲ್ಲಿ ಆ ಶವಯಾತ್ರೆಯಲ್ಲಿ ಎಷ್ಟು ಅಂಗಡಿಗಳನ್ನು, ಎಷ್ಟು ಮಸೀದಿಗಳನ್ನು ಇವರು ಕಲ್ಲು ಹೊಡೆದು ಮಾಡಿದ್ದಾರೆ, ಇದಕ್ಕೆ ಕೊಟ್ಟಂಥ ಪ್ರೇರಣೆ ಕೊಟ್ಟವರು ಯಾರು? ಇಲ್ಲಿನ BJP ಮತ್ತು ಇಲ್ಲಿನ ಇನ್ನಿತರ ಶಕ್ತಿಗಳು. ಸೊ ಇದನ್ನು ನಾವು ಬಹಳ ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯಮಂತ್ರಿಯವರು ಬಂದರು. ಮುಖ್ಯಮಂತ್ರಿಯವರು ಬಂದು ಕೇವಲ ಪ್ರವೀಣ್ ಅವರ ಮನೆಗೆ ಮಾತ್ರ ಭೇಟಿ ನೀಡಿಕೊಂಡು ಅವರಿಗೆ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಾನು ಕೇಳ್ತಾ ಇರುವಂಥದ್ದು, ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಸಾಮಾನ್ಯವಾದಂಥ ಪ್ರಜ್ಞೆ ಇಲ್ವಾ? ಅವರಿಗೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದಂಥ ಚೀಫ್ ಮಿನಿಸ್ಟರಾ? ನನಗೆ ಕೇಳಿಕ್ಕಿರುವಂಥ ಪ್ರಶ್ನೆ ಅದು. ಅವರು ಸುಳ್ಳ್ಯವರೆಗೆ ಹೋಗಿ ಮಸೂದ್ ಅವರ ಮನೆಗೆ ಕೂಡ ಭೇಟಿ ಮಾಡಲಿಲ್ಲ. ಇಲ್ಲಿ ಇವತ್ತಿದಾಗಿದೆ, ಇಲ್ಲಿಯೂ ಕೂಡ ಭೇಟಿಯಾಗಿಲ್ಲ. ಓಕೆ.